ಮುನಿರತ್ನ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಇದೇ ಫಾರ್ ದ ಫಸ್ಟ್ ಟೈಮ್ ಚುನಾವಣೆನಲ್ಲಿ. 13ರಲ್ಲಿ ಚುನಾವಣೆಯನ್ನು ಮಾಡಿದ್ರಿ ವಿಧಾನಸಭೆ, 18ರಲ್ಲಿ ಮಾಡಿದ್ರಿ ಬೈ ಎಲೆಕ್ಷನ್ ಮಾಡಿದ್ರಿ, ಅವ್ರದ್ದೇ ಜೊತೆ ಸೇರಿ ಮೂರು ಚುನಾವಣೆ ಮಾಡಿದಾಗಲೂ ಬರದಿರೋ ಜಾತಿ ಇವತ್ತು ಬಂದೈತೆ. ಆದರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸಗಳು ಏನಾರ ಇದೆಯಾ? ಫೇಸ್ ಮಾಡಿದ್ರ ಈ ಸನ್ನಿವೇಶನ? ಒಂದು ಹೇಳ್ತೀನಿ, ಬಹಳ ಬೇಸರ ತರೋದೇನು ಗೊತ್ತಾ, ನನ್ನ ಜೊತೆಯಲ್ಲೇ ಇದ್ದು ನನ್ನ ಬಗ್ಗೆ ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿ ಇವನು ಈ ರೀತಿ ಮಾತಾಡ್ತಾನ ಅನ್ನೋದು ಅಥವಾ ಮಾತಾಡಲ್ಲ ಅನ್ನೋದು ತಿಳಿದಿದ್ದು ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾರಲ್ಲ, ಅದು ಭಾಳ ಬೇಸರ. ಆಮೇಲೆ ಯಾರೋ ಒಬ್ಬರು ಬೇರೆ ಯಾರನ್ನ ಸಣ್ಣ ಪುಟ್ಟವ್ರು ಮಾತಾಡಿದ್ರೆ ಬೇಸರ ಆಗಲ್ಲ. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಮಾಡಲಿ, ರಾಜಕಾರಣದಲ್ಲಿ ಆರೋಪಗಳು ಮಾಡಬೇಕು, ನೇರ ನೇರ ಇರಬೇಕು. ನೀವು ಯಾರಿಗೋ ಸಹಾಯ ಮಾಡೋಕ್ಕೆ ಹೋಗಿ ಜಾತಿನ ಭಾಷೆನ ಬಳಸ್ತಾ ಇದ್ದೀರಲ್ಲ, ಇದು ನಿಮ್ಗೆ ಒಳ್ಳೇದಾ ಅಂತ ನಾನು ಹೇಳ್ತೀನಿ ಅಷ್ಟೆ. ಒಳ್ಳೇದಲ್ಲ, ಒಳ್ಳೇದಲ್ಲ, ಒಳ್ಳೇದಲ್ಲ. ವರ್ಕೌಟ್ ಆಗಲ್ಲ, ವರ್ಕೌಟ್ ಆಗತ್ತಾ ಆಗಲ್ಲ ಅನ್ನೋದಲ್ಲ. ಅವ್ರು ವರ್ಕೌಟ್ ಆಗತ್ತೆ ಸ್ಥಾನಕ್ಕೆ, ವರ್ಕೌಟ್ ಆಗತ್ತೆ ಮಾಡ್ತಾವ್ರೆ ಅಂತ ಕೇಳಿ, ನಿಮ್ಮ ಸ್ಥಾನಕ್ಕೆ ಇದು ಗೌರವ ತರಲ್ಲ, ಮಾಡಬೇಡ್ದು ಕೇಳಿ. ಬೇಕಾರೆ ಫೋನ್ ಮಾಡಿ ಮಾತಾಡಿದ್ರ ಆಮೇಲೆ? ನಾನು ಹಳೆ ದೋಸ್ತುಗಳು ಏನಿಲ್ಲಪ್ಪ, ನನಗೂ ಅವ್ರಿಗೇನು ಪರ್ಸನಲ್ ಆಗಿಲ್ಲ. ಅವ್ರು ನನ್ನ ಹತ್ರ ಗಿಫ್ಟ್ ತೊಗೊಂಡೋಗೋಕೆ ಕಷ್ಟಪಡ್ತಾವ್ರೆ, ಅಷ್ಟು ಬಿಟ್ಟರೆ ಬೇರೆ ನನಗೂ ಅವ್ರಿಗೇನಿದೆ. ಅವ್ರಿಗೆ ಹೇಳೋದು ಇಷ್ಟೇ, ನಾನು ಚುನಾವಣೆ ಮಾಡಿ, ನಾನು ತಪ್ಪು ಮಾಡಿದ್ರೆ ತಪ್ಪನ್ನು ತೋರಿಸಿ, ಅಥವಾ ನೀವು ಮುಂದಕ್ಕೆ ನಾನು ಹಿಂಗೆ ಮಾಡ್ತೀನಿ ಅಂತೇಳಿ, ಅಥವಾ ಇವ್ನಿಗೆ ಓಟ್ ಹಾಕ್ಬೇಡಿ ಅಂತೇಳಿ, ಕನ್ನಡಿಗರು ಹೊಡೀರಿ ಅಂತೇಳವನೇ, ಒಕ್ಕಲಿಗ್ರಿ ಅಂತ, ಇವೆಲ್ಲ ಯಾಕೆ ಮಾತಾಡ್ತೀರಿ? ಇಷ್ಟು ಕೀಳು ಪದಗಳನ್ನ ಉಪಯೋಗಿಸ್ಬೇಡಿ, ಇಷ್ಟು ಕೀಳು ಮಟ್ಟದ ರಾಜಕಾರಣ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೆ. ನಿಮಗಿರೋಂಥ ಸ್ಥಾನ ಭಾಳ ದೊಡ್ಡದು. ಬಟ್ ಈ ಎಲ್ಲ ಒಂದು ಸ್ಟೋರಿಗಳವಲ್ಲ, ಇದರ ಓಟ್ ಕಡಿಮೆ ಆಗುತ್ತೆ ನಿಮ್ದು ಹೆಂಗೆ? ನಾನು ಓಟ್ ಕಡಿಮೆ ಅಲ್ಲ, ನನ್ನ ಹಣೆಯಲ್ಲಿ ಇವತ್ತೇ ಪೊಲೀಸ್ ಸ್ಟಾಪ್ ಇಟ್ಟರು ನಾನು ಎಂಜಾಯ್ ಮಾಡ್ಕೊಂಡು ಹೋಗೋನು ನಾನು, ಯಾಕಂದರೆ ನಾನು ಯಾರಿಗೂ ಕಷ್ಟಪಡ್ಬೇಕಾ ಇಲ್ವಲ್ಲ.